ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿ ಇದರಿಂದ ಗೆಜೆಟ್ ಪ್ರೊಬೇಷ್ನರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬದಲಾವಣೆ ಕುರಿತಾಗಿ ವಿಶೇಷವಾಗಿ ಮಾಹಿತಿ ಲಭ್ಯ ಆಗಿದೆ ಹಾಗಿದ್ರೆ ಪ್ರಕ್ರಿಯೆ ಮತ್ತೊಮ್ಮೆ ಬದಲಾಗಿದೆ ಏನು ಬದಲಾಗಿದೆ ಅನ್ನೋದನ್ನು ನೋಡೋಣ ಗೆಜೆಟ್ ಪ್ರೊಬೇಷನರಿ ಹುದ್ದೆಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂಥ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಸಂದರ್ಶನಕ್ಕೆ ಈ ಮೊದಲು ಇದ್ದಂಥ ಐವತ್ತು ಅಂಕಗಳನ್ನು ಈಗ ಇಪ್ಪತ್ತೈದಕ್ಕೆ ಇಳಿಸಿದ್ದಾರೆ ಇದು ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಏನಿತ್ತು ಅಂದರೆ ಇಂಟರ್ವ್ಯೂಗೆ ಐವತ್ತು ಅಂಕಗಳಿತ್ತು ಈಗ ಇಂಟರ್ವ್ಯೂಗೆ ಕೇವಲ ಇಪ್ಪತ್ತೈದು ಅಂಕಗಳಿದೆ ಇದನ್ನು ಶುಕ್ರವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಎರಡುನೂರು ಅಂಕಗಳಿಗೆ ನಡೀತಾ ಇದ್ದಂಥ ವ್ಯಕ್ತಿತ್ವ ಪರೀಕ್ಷೆ ಈ ಹಿಂದೆ ಐವತ್ತು ಅಂಕಗಳಿಗೆ ಮತ್ತು ಮುಖ್ಯ ಪರೀಕ್ಷೆಯನ್ನು ಒಂದು ಸಾವಿರದ ಎರಡುನೂರ ಐವತ್ತು ಅಂಕಕ್ಕೆ ಇಳಿಸಲಾಗಿತ್ತು ಇದಕ್ಕೂ ಮುಂಚೆ ವ್ಯಕ್ತಿತ್ವ ಪರೀಕ್ಷೆಗೆ ಇದ್ದಂಥ ಅಂಕಗಳು ನೋಡಿ ಐವತ್ತು ಈಗ ಇಪ್ಪತ್ತೈದಾಗಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಮುಖ್ಯ ಪರೀಕ್ಷೆಗೆ ಒಂದು ಸಾವಿರದ ಎರಡುನೂರ ಐವತ್ತು ಅಂಕಗಳಿಗೆ ಇಳಿಸಿದ್ರು ನಂತರ ಏನಾಯಿತು ಇದೀಗ ಸಚಿವ ಸಂಪುಟ ನಿರ್ಧಾರದಿಂದ ಸಂದರ್ಶನದ ಅಂಕ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳು ಶೇಕಡ ಎಂಬತ್ತನ್ನು ದಾಟಿದರೆ ಅಥವಾ ಶೇಕಡ ನಲವತ್ತಕ್ಕಿಂತ ಕಡಿಮೆ ಆದರೆ ಸಂದರ್ಶನ ಮಂಡಳಿ ಸದಸ್ಯರ ಕಾರಣಗಳನ್ನು ದಾಖಲಿಸಬೇಕು ಅಂತ ಹೇಳಿ ನಿಯಮಕ್ಕೆ ಈ ಹಿಂದೆ ತಿದ್ದುಪಡಿ ತರಲಾಗಿತ್ತು ಅಕಸ್ಮಾತ್ ಎಂಬತ್ತನ್ನು ದಾಟಿದರೆ ಅವರು ಹೆಚ್ಚು ಸ್ಕೋರ್ ಮಾಡಿದರೂ ಕೂಡ ಯಾಕೆ ಇವರು ಅಷ್ಟು ಇಂಪ್ರೆಸಿವ್ ಆಗಿ ನಿಮಗೆ ಅವರ ಸಂದರ್ಶನ ಆಯಿತು ಇಷ್ಟ ಆಯಿತು ಅಂತಲೂ ಬರೀಬೇಕು ನಲವತ್ತಕ್ಕಿಂತ ಕಡಿಮೆ ಆದರೂ ಕೂಡ ಕಮ್ಯುನಿಕೇಷನಲ್ಲಿ ಏನು ಸಮಸ್ಯೆ ಇದೆ ಅಥವಾ ಏನು ಯಾಕೆ ನಲವತ್ತಕ್ಕಿಂತ ಕಡಿಮೆ ಅನ್ನೋದನ್ನು ರೀಸನ್ ಇವರು ಬರಿಬೇಕು ಅನ್ನುವಂಥ ನಿಯಮ ಕೂಡ ದಾಖಲಾಗಿತ್ತು ತರಲಾಗಿತ್ತು ಅನ್ನುವಂಥದ್ದು ಮತ್ತು ಏನು ಅಂದರೆ ಅಭ್ಯರ್ಥಿಗಳು ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ಮಾಡಿದಾಗ ಅವರು ಹೇಗೆ ಯಾಕೆ ಇಷ್ಟು ಎಂಬತ್ತಕ್ಕಿಂತ ಅಧಿಕ ಹೌ ದೇ ಆರ್ ಸ್ಪೆಷಲ್ ಅನ್ನೋದನ್ನು ಬರೀಬೇಕು ಮತ್ತು ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕಗಳನ್ನು ತಗೊಂಡಾಗ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಪ್ರತಿಶತವನ್ನು ಇವರು ದಾಖಲಿಸಿದಾಗ ಯಾಕೆ ಏನು ಕಮ್ಮಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ದಾಖಲಿಸಬೇಕು ಅನ್ನುವಂಥದ್ದು ಜೊತೆಗೆ ಹಿಂದೆ ಎರಡು ವೈಚಿಕ ವಿಷಯಗಳು ಅಂದರೆ ಪತ್ರಿಕೆ ಆರು ಮತ್ತು ಏಳು ಸೇರಿ ಈ ವಿಷಯಗಳಲ್ಲಿ ಮುಖ್ಯ ಪರೀಕ್ಷೆ ನಡೆಸಲಾಗ್ತಾ ಇತ್ತು ಆ ಬಳಿಕ ಐದು ವಿಷಯಗಳಿಗೆ ಪರೀಕ್ಷೆನ ನಡೆಸಲಾಗ್ತಾ ಇದೆ ಐಚ್ಛಿಕ ವಿಷಯಗಳನ್ನು ತಲಾ ಎರಡುನೂರ ಐವತ್ತು ಅಂಕಗಳ ಎರಡು ಪತ್ರಿಕೆ ಕೈಬಿಡೋದಕ್ಕೆ ನಿರ್ಧಾರ ಮಾಡಲಾಯಿತು ನಂತರ ಹೀಗಾಗಿ ಒಂದು ಸಾವಿರದ ಏಳ್ನೂರ ಐವತ್ತು ಅಂಕಗಳಿಗೆ ನಡೀತಾ ಇದ್ದಂಥ ಮುಖ್ಯ ಪರೀಕ್ಷೆಯಲ್ಲಿ ನೂರು ಅಂಕಗಳನ್ನು ಕಡಿತ ಮಾಡಿದಂತಾಗಿದೆ ಈಗಾಗಲೇ ನಾನು ಹೇಳಿದ್ದೇನೆ ಪತ್ರಿಕೆ ಇದಕ್ಕೂ ಮುಂಚೆ ಈ ನೂರು ಅಂಕಗಳನ್ನು ಕೈಬಿಡುವ ಪ್ರಕ್ರಿಯೆ ಏನಾಯಿತು ಅದಕ್ಕೂ ಆ ಒಂದು ಪ್ರಕ್ರಿಯೆ ಕುರಿತಾಗಿಯೂ ಕೂಡ ನಾವು ಕ್ಲಾಸಿಕಲ್ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಏನಾಯಿತು ಆ ಪ್ರಕ್ರಿಯೆ ಯಾಕೆ ಕೈ ಬಿಟ್ಟರು ಅನ್ನೋದನ್ನು ನಿಮಗೆ ಹೇಳಿದ್ದೇವೆ ಎಸ್ ಇದು ಇನ್ನೊಂದು ಇಪ್ಪತ್ತೈದು ಅಂಕಕ್ಕೆ ಸಂದರ್ಶನ ಅನ್ನುವಂಥದ್ದು ಹಾಗಿದ್ರೆ ಈಗಾಗಲೇ ವಿಶೇಷವಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆಯನ್ನು ಏನು ನಡೆಸುತ್ತೆ ಆ ಪರೀಕ್ಷೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ ಅಥವಾ ಹಲವಾರು ಹೊಸತನವನ್ನು ಆ್ಯಡ್ ಮಾಡಿದೆ ಮತ್ತು ಇವತ್ತು ವಿಶೇಷವಾಗಿ ಅಂದರೆ ನೆನ್ನೆ ಈ ನಿರ್ಧಾರವನ್ನು ತಗೊಳ್ಳಾಗಿದೆ ಇಪ್ಪತ್ತೈದು ಅಂಕ ಏನು ಸಂದರ್ಶನಕ್ಕೆ ಇದ್ದಂಥ ಐವತ್ತು ಅಂಕವನ್ನು ಇಪ್ಪತ್ತೈದು ಕೇಳಿಸಿದ್ದಾರೆ ಅನ್ನುವಂಥದ್ದು ಇದೇ ರೀತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೊಸ ಅಪ್ಡೇಟ್ಸ್ಗಳನ್ನು ನಿಮಗೆ ನಿರಂತರವಾಗಿ ಕೊಡ್ತಾಯಿರ್ತೀವಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಥ್ಯಾಂಕ್ ಯು